ಐವಿಎಸಿ ಆಯುರ್ವೇದ ನಿರ್ವಿಷೀಕರಣ ಚಿಕಿತ್ಸೆಯನ್ನ ಮನೆಯ ಸೌಕರ್ಯಗಳಲ್ಲಿ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಮತ್ತು ಇತರ ರೋಗ ನಿರೋಧಕ ಪರಿಸ್ಥಿತಿಗಳು ಮತ್ತು ಇತರೆ ಅಸ್ವಸ್ಥತೆ ಹೊಂದಿರುವ ವ್ಯಕ್ತಿಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಇಂಡಸ್ ವ್ಯಾಲಿ ಆಯುರ್ವೇದ ಕೇಂದ್ರವು ಒಂದು ವಿಶಿಷ್ಟವಾದ ಆಯುರ್ವೇದ ಬಾಡಿ ಡಿಟಾಕ್ಸ್ ಕಿಟ್ ಅನ್ನು ಆರಂಭಿಸಿದೆ ಮನೆಯ ಸೌಕರ್ಯದಲ್ಲಿ ಇದರ ಲಾಭವನ್ನ ಪಡೆಯಲು ಸಹಾಯ ಮಾಡುತ್ತದೆ ಜೊತೆಗೆ ಆಳವಾದ ಮಟ್ಟದಲ್ಲಿ ಸಮುದಾಯದ ಆರೋಗ್ಯ ಮಟ್ಟವನ್ನ ತಲುಪಲು ಮೈಸೂರಿನ ಐವಿಎಸಿ ಈ ದೂರದ ಆರೋಗ್ಯ ಮೇಲ್ವಿಚಾರಣಾ ವ್ಯವಸ್ಥೆಯನ್ನ ಪ್ರಾರಂಭಿಸಿದೆ ಇದು ನಿಯಮಿತ ನಿರ್ವಿಷೀಕರಣ ಚಿಕಿತ್ಸೆಗಳ ಮೂಲಕ ವ್ಯಕ್ತಿಯ ಸಕಾರಾತ್ಮಕ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಹಾಯವನ್ನ ಮಾಡುತ್ತೆ ಜೊತೆಗೆ ಐವಿಎಸಿ ಹೋಮ್ ಡಿಟಾಕ್ಸ್ ಕಿಟ್ನೊಂದಿಗೆ ಬಂದಿದ್ದು ಇದನ್ನ ಬಹಳ ಪರಿಚಯಾತ್ಮಕ ಕಿಟ್ನಂತೆ ವಿನ್ಯಾಸಗೊಳಿಸಲಾಗಿದೆ ಆದರೆ ಡಿಟಾಕ್ಸ್ ಪ್ರಕ್ರಿಯೆಯಲ್ಲಿ ಸಂಪೂರ್ಣ ಮೇಲ್ವಿಚಾರಣಾ ವ್ಯವಸ್ಥೆಯನ್ನ ಹೊಂದಿದೆ ಇದು ಶಕ್ತಿಯ ಮಟ್ಟವನ್ನ ಸಮತೋಲನಗೊಳಿಸುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುವ ಜೊತೆಗೆ ಕಾಯಿಲೆ ಗುಣಗಳನ್ನ ತೆಗೆದುಹಾಕಲು ಸಹಾಯವನ್ನ ಮಾಡುತ್ತೆ ಇದು ವ್ಯಕ್ತಿಗಳ ಅಸಮತೋಲನ ನಿರ್ದಿಷ್ಟ ಅಗತ್ಯಗಳನ್ನ ತಿಳಿಸುತ್ತದೆ ಎಂದು ಹೆಚ್ಒಡಿ ವೈದ್ಯಕೀಯ ತಂಡದ ಡಾಕ್ಟರ್ ದೀಪ್ತಿ ನಿರಂಜನ್ ಹೇಳಿದ್ದಾರೆ ಐವಿಎಸ್ಸಿ ರೋಗಿಯಾದಂತಹ ಡಾಕ್ಟರ್ ಪಿವಿ ಲಕ್ಷ್ಮೀಪತಿ ಆಯುರ್ವೇದ ವೈದ್ಯರ ದೈನಂದಿನ ಮಾರ್ಗದರ್ಶನ ಒಳಗೊಂಡಂತೆ ಐವಿಎಸ್ಸಿ ಆಯುರ್ವೇದ ವೈದ್ಯಕೀಯ ತಂಡದ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರು ದೂರದ ಪ್ರಯಾಣದ ಸಮಯವನ್ನ ಉಳಿಸುತ್ತದೆ ರೋಗದಿಂದ ಬಳಲುತ್ತಿರುವ ಜನರಿಗೆ ಮಾತ್ರವಲ್ಲ ಆರೋಗ್ಯವಂತ ಜನರು ತಮ್ಮ ಪ್ರಸ್ತುತ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಹ ಇದು ಒಳ್ಳೆಯದು ಎಂದು ಹೇಳಿದ್ರು ಅದಾದ್ಮೇಲೆ ಎಲ್ಲಾನ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಇವ್ರನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ಸಿರ್ತೇನೆ ಬಟ್ ಆಮೇಲೆ ಇವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಇವ್ರ ಎಕ್ಸ್ಪೀರಿಯನ್ಸ್ ಹೇಳಲಿಕ್ಕೆ ಬಟ್ ಇದ್ರದ್ದೆಲ್ಲ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ನಾನೇ ಹೇಳ್ತೀನಿ ಶುರು ಮಾಡ್ಬೋದು ನಮಸ್ತೆ ಗುಡ್ ಆಫ್ಟರ್ನೂನ್ ಟುಡೇ ವಿ ಆರ್ ಹಿಯರ್ ಟು ಸ್ಪೀಕ್ ಅಬೌಟ್ ಅವರ್ ಯುನಿಕ್ give you more details about our unique product that is Ayurveda Home Detox Kit. In Ayurveda, Panchakarma is said to be the first line of treatment. When we say Panchakarma, it is a Shodhana therapy. So once the body needs to be cleansed before we start any Ayurveda medicines or diet or lifestyle changes. So when I say Panchakarma, it is a classical way of detox program. This classical way of detox program needs to be done under the supervision of a doctor in any residential Ayurveda center, just like Indus Valley Ayurvedic Center. This requires minimum 2 to 3 weeks of stay in any Ayurveda center if you need to undergo a classical way of detox. But as you know, with our present situation, the people are finding very difficult to travel, one thing, and second is the cost. Traveling cost is also involved, and also to avail the treatments, there is a good amount of money which needs to be spent to avail the classical way of detox. But to